हाय कानून कलिके यूट्यूब चैनल के स्वागत। इवत्तु नावु भारतीय दंड संहितेय कलम 12 18 रवरेगे अध्ययनवन्नु माडोण। अदक्कू मुंचे नम्म चैनल अन्नु सब्स्क्राइब माडि हागू बेल ऐकान अन्नु ओत्तिरि। मोदलनेयदागि कलम 12 सार्वजनिक, इदर बग्गे तिळियोण। भारतीय दंड संहितेय कलम 12 सार्वजनिक ಇದು ಸರಳವಾದಂತ ವ್ಯಾಖ್ಯೆಯಾಗಿದೆ। ಸಾರ್ವಜನಿಕ ಎಂಬ ಶಬ್ದವು ಯಾವುದೇ ರೀತಿಯಾದಂತ ವರ್ಗಗಳನ್ನು ಹಾಗೂ ಸಮುದಾಯಗಳನ್ನು ಒಳಗೊಂಡಿದೆ। ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯು ಯಾವುದೇ ವರ್ಗದವನಾಗಿದ್ದರೂ ಹಾಗೂ ಯಾವುದೇ ಸಮುದಾಯಕ್ಕೆ ಸೇರಿದಂತವನಾಗಿರಬಹುದು। ಅಂತಹ ವ್ಯಕ್ತಿಯನ್ನು ಭಾರತೀಯ ದಂಡ ಸಂಹಿತೆಯ ಕಲಂ 12 ರ ಪ್ರಕಾರ ಸಾರ್ವಜನಿಕ ಶಬ್ದದ ಅಡಿಯಲ್ಲಿ ಹೆಸರಿಸಲಾಗಿದೆ। ಭಾರತೀಯ ದಂಡ ಸಂಹಿತೆಯ ಕಲಂ 13 ಅನ್ನು ತೆಗೆದುಹಾಕಲಾಗಿದೆ। ಮೂರನೆಯದಾಗಿ ಭಾರತೀಯ ದಂಡ ಸಂಹಿತೆಯ ಕಲಂ 14 ಇದು ಸರ್ಕಾರಿ ನೌಕರರ ಬಗ್ಗೆ ಹೇಳುತ್ತದೆ। ಸರ್ಕಾರಿ ನೌಕರ ಈ ಶಬ್ದವು ಭಾರತ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು, ನಿಯೋಜಿತ ಅಧಿಕಾರಿಗಳು, ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ನೌಕರರನ್ನು ಒಳಗೊಂಡಿದೆ। ಅಂದರೆ ಭಾರತ ಸರ್ಕಾರದಿಂದ ಅಥವಾ ಸರ್ಕಾರದ ಪ್ರಾಧಿಕಾರದಿಂದ ನೇಮಕವಾದಂತ ಅಥವಾ ನೇಮಕಗೊಂಡಂತ ನೌಕರರಾಗಿರುತ್ತಾರೆ ಎಂಬುದರ ಬಗ್ಗೆ ಈ ಭಾರತೀಯ ದಂಡ ಸಂಹಿತೆಯ ಕಲಂ 14 ರಲ್ಲಿ ವಿವರಣೆಯನ್ನು ನೀಡಲಾಗಿದೆ। ಭಾರತೀಯ ದಂಡ ಸಂಹಿತೆಯ ಕಲಂ 15 ಮತ್ತು 16 ಅನ್ನು ತೆಗೆದುಹಾಕಲಾಗಿದೆ। ಭಾರತೀಯ ದಂಡ ಸಂಹಿತೆಯ ಕಲಂ 17 ಇದು ಸರ್ಕಾರದ ಬಗ್ಗೆ ತಿಳಿಸುತ್ತದೆ ಮತ್ತು ಅದರ ಪದದ ಅರ್ಥದ ಬಗ್ಗೆ ತಿಳಿಸುತ್ತದೆ। ಇಲ್ಲಿ ಸರ್ಕಾರ ಎಂದರೆ ಅದು ಕೇಂದ್ರ ಸರ್ಕಾರವನ್ನು ಒಳಗೊಂಡಿರಬಹುದು ಅಥವಾ ರಾಜ್ಯ ಸರ್ಕಾರವನ್ನು ಒಳಗೊಂಡಿರಬಹುದು ಎಂಬುದರ ಬಗ್ಗೆ ಈ ಕಲಂ ಹೇಳುತ್ತದೆ। ಭಾರತೀಯ ದಂಡ ಸಂಹಿತೆಯ ಕಲಂ 18 ಭಾರತ ಎಂಬ ಪದದ ಬಗ್ಗೆ ವಿವರಿಸಲಾಗಿದೆ। ಅಂದರೆ ಭಾರತದ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಈ ಕಲಂನಲ್ಲಿ ವಿವರಿಸಲಾಗಿದೆ। ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಅನ್ನು ಒತ್ತಿರಿ ಹಾಗೂ ಮುಂದಿನ ವಿಡಿಯೋಗಳಲ್ಲಿ ಭಾರತೀಯ ದಂಡ ಸಂಹಿತೆಯ ಇನ್ನುಳಿದ ಕಲಂಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ। ಧನ್ಯವಾದಗಳು।